ಸುಸಂಸ್ಕೃತ ವಿಡಿಯೋ ವೀಕ್ಷಕರೇ, ನಾವು ಈ ಶಿವಶಕ್ತಿ ಕಲಾಕೇಂದ್ರದ ಮೂಲಕ ಹಲವಾರು ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸ್ವಾರಸ್ಯಕರವಾದಂಥ ವಿಶೇಷ ಕೆಲವು ಮಾಹಿತಿಗಳನ್ನು ಸಂಗ್ರಹಿಸಿದ್ದನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ಈ ಒಂದು ಅಭಿಯಾನದಲ್ಲಿ ಹಲವಾರು ವಿಚಾರಗಳನ್ನು ನೀವೆಲ್ಲ ಬಹಳ ಬಹಳ ಸ್ವಲ್ಪ ಕಷ್ಟ ಆದರೂ ಕೂಡ ಎಷ್ಟು ವಿಶೇಷತೆ ಇದೆ ಅದನ್ನು ನೀವು ಹಾಗೆ ನಮಗೆ ತಿಳಿಸ್ಕೊಂಡು ಬರ್ತಾ ಇರೋದು ತುಂಬ ಅದರ ಒಂದು ಪ್ರಾಮುಖ್ಯತೆ ಅರ್ಥ ಆಗ್ತಾ ಇದೆ ಸರ್. ನಾವು ತಿಳ್ಕೊಳ್ತೀವಿ, ನಿಧಾನವಾಗಿ ತಿಳ್ಕೊಳ್ತೀವಿ, ಆದರೆ ವಿಚಾರ ವಿಶೇಷವಾಗಿದೆ ಅಂತ ಹೇಳಿ ನನ್ನನ್ನು ಹುರಿದುಂಬಿಸಿರೋದ್ರಿಂದ ಈ ಇದನ್ನೇ ಮುಂದುವರೆಸ್ತಾ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಈ ಸಂಚಿಕೆಯಲ್ಲಿ, ಅಂದರೆ 532ನೇ ಮಹಾಸಂಚಿಕೆ ಇದು, ಇದನ್ನು ಪಾರ್ಟ್ 4 ಅಂತ ಕರೆದು ಮುಂದುವರಿಸ್ತೇನೆ. ಹಿಂದೆನೇ ಸಂಚಿಕೆಯಲ್ಲಿ ಕಾಳವನ್ನು ಅಳೆಯುವ ಘಟಿ ಯಂತ್ರ ಅಂತ ಹೇಳಿದೆ, ಅಂದರೆ ಗಳಿಗೆ ಬಟ್ಲು. ಅದಕ್ಕೆ ಇನ್ನಷ್ಟು ವಿಚಾರ ನನಗೆ ಸಿಕ್ತು, ಅದನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಪುರಾತನ ಭಾರತೀಯರ ಕಾಲವನ್ನು ಅಳೆಯಲು ಚಕ್ರ, ಗೂಟ, ಗೋಳ, ಕೋಲು ಮುಂತಾದ ಅನೇಕ ಸಾಧನಗಳನ್ನು ಬಳಸಿದರು. ಅವುಗಳಲ್ಲಿ ಘಟಿಕಾ ಯಂತ್ರವು ತುಂಬ ಪುರಾತನವು ಕುತೂಹಲಜನಕವೂ ಆಗಿದೆ. ವೇದಗಳ ಕಾಲದಲ್ಲಿ ಗಳಿಗೆ ಬಟ್ಟಲು ಬೆಳಕಲ್ಲಿ ಇದ್ದಾಗ ಅದರ ಬಗ್ಗೆ ವೇದಾಂಗ ಜ್ಯೋತಿಷ್ಯದಲ್ಲಿ ಒಂದು ಆಧಾರ ಇದೆ. ಯಾಂತ್ರಿಕ ಗಡಿಯಾರಗಳ ಆವಿಷ್ಕಾರವು ಅದು ಆಗುವ ತನಕ ಭಾರತೀಯ ಸಾಮಾಜಿಕರ ಕಾಲಗಳೊಂದಿಗೆ ಇದು ಒಂದು ಮಾಧ್ಯಮ ಆಗಿತ್ತು. ಗಡಿ, ಗಡಿಯಾರ ಇತ್ಯಾದಿ ಹೆಸರುಗಳು ಬಂದಿರುವುದೇ ಈ ಘಟಿ ಯಂತ್ರದಿಂದ. ನೋಡಿದರೆ ಆರಿಜನ್ನು ಗಡಿಯಾರ ಅಂತ ನಾವು ಕರಿತೀವಲ್ಲ, ಈ ಗಡಿ ಅಥವಾ ಗಡಿಯಾರ ಇತ್ಯಾದಿ ಹೆಸರುಗಳು ಬಂದಿರುವುದೇ ಈ ಘಟಿ ಯಂತ್ರದ ಮೂಲ. ಇದನ್ನು ಒಂದು ಇದಕ್ಕೆ ರಂಧ್ರವಿರುವ ಒಂದು ಬಟ್ಟಲನ್ನು ನೀರಿನಲ್ಲಿ ತೆಲಿಸಿ ಆ ಬಟ್ಟಲು ಮುಳುಗಲು ಬೇಕಾಗುವ ಅವಧಿಯ ಮೂಲಕ ಕಾಲಗಣನೆ ಮಾಡುವ ತಂತ್ರ ಇದು. ಭಾಗವತಾದಿಗಳು ಘಟಿ ಯಂತ್ರದ ನಿರ್ಮಾಣ ವಿಧಾನವನ್ನು ವಿವರಿಸಿವೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ 24 ಫಲತೂಕದ ತಾಮ್ರದಿಂದ ಕಪಾಲಾಕೃತಿಯ ಬಟ್ಟಲನ್ನು ಮಾಡಬೇಕು. ಇದಕ್ಕೊಂದೆಲ್ಲ ಮೆಜರ್ಮೆಂಟ್ ಇದೆ. ಇದಕ್ಕೆ 6 ಫಲತೂಕದ ಚಿನ್ನದಿಂದ 4 ಅಂಗುಲ ಉದ್ದದ ಕಡ್ಡಿಯನ್ನು ಮಾಡಿದರೆ ಅದು ಎಷ್ಟು ದಪ್ಪವಿರೋದೋ ಅಷ್ಟು ವ್ಯಾಸವುಳ್ಳ ರಂಧ್ರವನ್ನು ಆ ಬಟ್ಟಲಿನ ಬುಡದಲ್ಲಿ ಮಾಡಬೇಕು. ಅಂತಹ ಬಟ್ಟಲನ್ನು ನೀರಿನಲ್ಲಿ ತೇಲಿಬಿಟ್ಟಾಗ ರಂಧ್ರದಿಂದ ಜನಗುವ ನೀರಿನ ಕಾರಣದಿಂದ ಈ ಬಟ್ಟಲು ಮುಳುಗಲು ಬೇಕಾಗುವ ಕಾಲವೇ ಒಂದು ಘಟಿಕ. ಘಟಿಕಕ್ಕೆ ಘಟಿ, ನಾಡಿಕ, ಗಳಿಗೆ ಮುಂತಾದ ಪರ್ಯಾಯ ಪದಗಳು ಇವೆ. ಅಂದರೆ ಹೇಗೆ ಒಂದು ಕಾಲಗಣನೆಗೆ ಆ ಕಾಲದಲ್ಲಿ ಈಗ ನಮಗೆ ಎಲ್ಲದಕ್ಕೂ ನ್ಯಾನೋ ಸೆಕೆಂಡ್ ತೋರಿಸುವಂಥ ಗಡಿಯಾರಗಳು, ಮೊಬೈಲ್ನ ಎಷ್ಟೋ ಜನ ಹುಡುಗರು ಈಗಿನ ಕಾಲದವರು ಗಡಿಯಾರ ಕಟ್ಟೋದೇ ಇಲ್ಲ, ಎಲ್ಲರೂ ಕೂಡ ಮೊಬೈಲ್ನಲ್ಲೇ ಸಿಗೋದು. ಸುಮ್ಮನೆ ಏನು ಬೇಕು ಅಂದರೆ ಒಂದು ಸತಿ ಪಟಕ್ಕಂದರೆ ಟೈಮು, ಸೆಕೆಂಡು, ವಾರ, ತಿಥಿ, ನಕ್ಷ ಎಲ್ಲವೂ ಸಿಕ್ಬಿಡುತ್ತೆ. ಮುಂಚೆ ಈಗ ಅದಕ್ಕೆ ಸುಮಾರು ಜನ ಹುಡುಗರುಗಳು ಗಡಿಯಾರ ಕಟ್ಟೋದೇ ಇಲ್ಲ, ಸುಮ್ಮನೆ ಇಲ್ಲ. ಮುಂಚೆ ಎಲ್ಲ ಒಂದು ಗಡಿಯಾರ ಕಟ್ಕೊಳ್ಳೋದು ಅಂದರೆ ಅದೊಂದು ಬಹಳ ಮದುವೆಗಳಲ್ಲಿ ಹುಡುಗನಿಗೆ ವಾಚು ಉಂಗುರ ಎತ್ಕೋತಾನೆ, ವಾಚು ಉಂಗುರ ಕೊಡಬೇಕು ಅನ್ನೋದೇ ಒಂದು ಮೂಲ ಆಗಿತ್ತು. ಈಗ ಅದ್ಯಾವುದೂ ಬೇಕಿಲ್ಲ, ಒಂದು ಲೇಟೆಸ್ಟ್ ಕಾಸ್ಟ್ಲಿಯೆಸ್ಟ್ ಒಂದು ಆಂಡ್ರಾಯ್ಡ್ ಮೊಬೈಲ್ ಕೊಡಿಸ್ಬಿಟ್ರೆ ಎಲ್ಲನೂ ಅದರಲ್ಲಿ ಇದ್ಬಿಡುತ್ತೆ. ಅದಕ್ಕೆ ಅಂದರೆ ಹೇಗೆ ಕಾಲವನ್ನು ಅಳೆಯುವ ಸಾಧನ ಹಿಂದೆ ಹೇಗಿತ್ತು ಅನ್ನೋದನ್ನು ಒಂದ್ಸತಿ ನಾವು ಹಿಸ್ಟ್ರಿ ತಾನೇ ಕಾಲ ಅಳೆಯುತ್ತಿದೆ. ಈಗಿನ ಕಾಲದ ಹುಡುಗರಿಗೆ ಹೇಗಿತ್ತು ಅನ್ನೋದು ತಿಳ್ಕೊಳ್ಳೋ ಒಂದು ಕುತೂಹಲ ಇದೆ ಸರ್. ನಾವೀಗೆಲ್ಲ ಲೇಟೆಸ್ಟ್ ಮಾಡ್ಕೊಂಬಿಡ್ತೀವಿ, ಆದರೆ ನಿಮ್ಮ ಈ ಶಿವಶಕ್ತಿ ಕಲಾಕೇಂದ್ರದ ಅಭಿಯಾನದಲ್ಲಿ ಹಲವಾರು ವಿಚಾರಗಳು ನಮ್ಮ ಮಕ್ಕಳಿಗೆ ಅರ್ಥ ಆಗ್ತಾ ಇದೆ. ನಾವು ಇದೇ ಸತ್ಯ ಅಂದ್ಕೊಂಬಿಟ್ಟಿರ್ತೀವಿ. ಇದಕ್ಕೆ ಇದು ಈಗಿನ ಈ ಲೇಟೆಸ್ಟೆಲ್ಲ ಈಗ ಬರಬೇಕಾದ್ರೆ ಇದೆ, ಇದರ ಹಿಂದೆ ಎಷ್ಟು ಜನದ ಪರಿಶ್ರಮ, ಯಾವ ರೀತಿ ಅವರು ಕೂಡ ಅವರೆಲ್ಲ ಬದುಕಿರೋ ಹೊತ್ತಿಗೆ ತಾನೆ ನಾವು ಈಗ ಬದುಕಿರೋದು, ಅದನ್ನು ಹೇಳೋದಕ್ಕೋಸ್ಕರ ಈ ವಿಚಾರಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆದರೆ ಮಕ್ಕಳಿಗೆ ಒಂದು ಕುತೂಹಲ ಇರುತ್ತೆ, ಹೌದಲ್ವಾ, ಹೇಗೆ ಮಾಡ್ತಿದ್ರು ಅಂತ ಕೇಳ್ತಾರೆ. ನನ್ನೂ ಕೆಲವು ಮಕ್ಕಳುಗಳು ಕೇಳಿದ್ದಾರೆ, ಸರ್ ಹಿಂದೆ ಎಲ್ಲ ಹೇಗೆ ಅಂತ. ಆವಾಗ ನಾವು ಇವನ್ನೆಲ್ಲ ಯಾವುದೋ ಒಂದು PhDಗೆ ವಿಶೇಷ ಮಾರ್ಗದರ್ಶನ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದು ಅಧ್ಯಾಯ ಈ ವಿಚಾರಗಳನ್ನೆಲ್ಲ ಎಲ್ಲೆಲ್ಲಿಂದಲೋ ಕಲೆಕ್ಟ್ ಮಾಡಿಕೊಂಡು ಅದನ್ನು ಅದಕ್ಕೆ ಸಾಂದರ್ಭಿಕವಾಗಿ ನಾನು ಹೊಂದಿಸ್ಕೊಂಡು ಬಂದೆ. ಆ ವಿಚಾರ ಒಂದು ಕಡೆ ಇಟ್ಟಿದ್ದೆ. ಅದನ್ನು ಈ ನಮ್ಮ ಶಿವಶಕ್ತಿ ಕಲಾಕೇಂದ್ರದಿಂದ ಸುಮಾರು 6 530 ಮಹಾಸಂಚಿಕೆಗಳು ಮಾಡಿದ ಸಂದರ್ಭದಲ್ಲಿ ನಿಮ್ಮಿಂದ ಬಂದ ಪ್ರತಿಕ್ರಿಯೆ ಹೇಗಿದ್ರು ಇದು ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್ ನೀವು, ಅದರಲ್ಲೂ ಕೂಡ ಮುತ್ಸ್ವಾಮಿ ದೀಕ್ಷಿತರ ಕೃತಿಗಳನ್ನೇ ಆಧರಿಸಿದ ಆ ನವಗ್ರಹ ಕೃತಿಗಳ ಬಗ್ಗೆ ನವಗ್ರಹ ವಿಜ್ಞಾನ ಎಂಬ ಶೀರ್ಷಿಕೆಯಲ್ಲಿ ಮಾಡಿದ್ದೀರಾ.
ಈ ದೆಸೆಯಲ್ಲಿ ಇವುಗಳನ್ನೆಲ್ಲ ತಿಳಿಸ್ಕೊಂಡು ಬಂದ್ಬಿಡಿ ಅಂತ ಕೆಲವು ಫೀಡ್ಬ್ಯಾಕ್ ಬಂದಿದ್ದರಿಂದ ನಾನು ಇನ್ನೆಲ್ಲ ಹೆಕ್ಕೆ ತೆಗೆದು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಇನ್ನು 3-6 ಅನ್ನೋ ಒಂದು ಶೀರ್ಷಿಕೆ. ಇದು ತೈತ್ತಿರಿಯ ಬ್ರಾಹ್ಮಣದಲ್ಲಿ ಕಾಲವನ್ನು ಪಕ್ಷಿಗೆ ಹೋಲಿಸಿ ವಸಂತ ಶಿರ ಗ್ರೀಷ್ಮೋ ದಕ್ಷಿಣ ಪಕ್ಷ ವರ್ಷ ಪುಚ್ಚ ಶರದುತ್ತರ ಪಕ್ಷ ಹೇಮಂತೋ ಮಧ್ಯ ಅನ್ನೋ ಒಂದು ತೈತ್ತಿರಿಯ ಬ್ರಾಹ್ಮಣದ ಒಂದು ಶ್ಲೋಕದಲ್ಲಿ ಕಾಲವೆಂಬ ಪಕ್ಷಿಗೆ ವಸಂತವೇ ತಲೇ, ಋತುಗಳು ಋತುಗಳ ರಾಜ ವಸಂತ ರಾಜ ನಾವು ಹೇಳ್ತೀವಲ್ಲ, ಒಂದು ಹಾಡನ್ನೇ ಹಾಡ್ತೀವಿ, ವಸಂತವೇ ತಲೆ, ಗ್ರೀಷ್ಮವೇ ಎಡರಕ್ಕೆ, ವರ್ಷ ಋತುವೇ ಪುಕ್ಕ, ಶರದ್ ಋತುವು ಬಲರಕ್ಕೆ, ಹೇಮಂತವು ಹೊಟ್ಟೆ ಅಂತ ವರ್ಣಿಸಿದೆ. ಇಲ್ಲಿ 5 ಋತುಗಳನ್ನು ಹೇಳಿರುವುದು ವಿಚಿತ್ರವಾಗಿ ನಮಗೆ ಕಾಣಬಹುದು. ಆದರೆ ಇದಕ್ಕೂ ಒಂದು ಕಾರಣ ಇದೆ. ವೇದಗಳ ಕಾಲದಲ್ಲಿ ಬೇಸಿಗೆ, ಮಳೆಗಾಲ, ಚಳಿಗಾಲ ಎಂಬ 3 ಮೂಲಭೂತ ಮಹಾಋತುಗಳಿದ್ದು ಅವು ಸೃಷ್ಟಿ ಎಂಬ ಯಜ್ಞದ ಅಂಗಗಳಂತೆ ಪುರುಷ ಸೂಕ್ತದಲ್ಲಿ ದಾಖಲಾಗಿರುವುದನ್ನು ನಾವು ಗಮನಿಸಿದ್ದೇವೆ. ನಂತರ ಮಹಾಋತುಗಳಲ್ಲಿ ಉಪವಿಭಾಗಗಳನ್ನು ಮಾಡುವಾಗ ಚಳಿಗಾಲವನ್ನು ಹೇಮಂತ ಮತ್ತು ಶಿಶಿರಗಳೆಂಬ 2 ಋತುಗಳನ್ನಾಗಿ ವಿಭಾಗಿಸಿದರೂ ಸಹ ಅವು ಕೃಷಿಯ ದೃಷ್ಟಿಯಿಂದಲೂ ಪ್ರಾಕೃತಿಕವಾಗಿಯೂ ಅನುತ್ಪಾದಕ ಎಂದೋ ಏನೋ ಅವೆರಡನ್ನೂ ಒಂದೇ ಋತುವಾಗಿ ಪರಿಗಣಿಸಲಾಗಿತ್ತು. ಇದನ್ನು ಮಾಧವ ಮಾತ್ಯನು ತನ್ನ ಕಾಲನಿರ್ಣಯ ಗ್ರಂಥದಲ್ಲಿ ಹೇಮಂತ ಶಿಶಿರಯೋರೇಕೀಕರಣಂ ವಿವಕ್ಷಿತಂ, ಹೇಮಂತ ಮತ್ತು ಶಿಶಿರಗಳೆರಡು ಒಂದೇ ಎಂದು ನಿರ್ಣಯಿಸಲ್ಪಟ್ಟಿವೆ ಎಂದು ಸ್ಪಷ್ಟೀಕರಿಸಿದ್ದಾನೆ. ಇದು ಭಾರತೀಯ ಕಾಲಗಣನಾ ಕ್ರಮದಲ್ಲಿ ಋತುಗಳು 3-6 ಬೆಳೆದು ಬಂದ ಪ್ರಕ್ರಿಯೆಯ ಮಧ್ಯಮ ಘಟ್ಟದಂತಿದೆ. ಇದಕ್ಕೆ 3-6 ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಈ ವಿಚಾರ ತಿಳ್ಕೊಂಡಿದ್ದೀವಿ. ಇನ್ನು ಒಂದು ಅಸಂಬದ್ಧವೇ ಅಂತ ಒಂದು ಟೈಟಲ್ ನೋಡೋಣ ಏನದು ಅಂತ. ನಮಗಿನ್ನೂ ವಾರಗಳು ಭಾರತೀಯರ ಮೂರ್ಖ ಆಲೋಚನೆಗಳಿಂದ ರೂಪುಗೊಂಡ ಅಸಂಬದ್ಧ ಆಚರಣೆಗಳು ಅಂತ ಅನಿಸ್ತಿರ್ಬೋದು. ಆದರೆ ನಿಮ್ಮ ಅದೊಂದು ಪ್ರಶ್ನೆ ಬರುತ್ತೆ, ಅಲ್ಲಿ ಭಾರತದಲ್ಲಿ ಮಾತ್ರ ಅಲ್ಲ, ಇದು ಇಡೀ ಪ್ರಪಂಚದ ಎಲ್ಲ ಪ್ರಧಾನ ನಾಗರಿಕ ಕಾಲಗಣನೆಯಲ್ಲಿಯೂ ವಾರಗಳು ಪ್ರಧಾನ ಪಾತ್ರ ವಹಿಸಿವೆ. ಅಲ್ಲದೆ ಈ ವಾರಗಳಿಗೆ ಅಲ್ಲಲ್ಲಿನ ಸ್ಥಳೀಯ ಭಾಷೆಯಲ್ಲಿ ಇದೆ ಗ್ರಹಸರಣಿ ಬಳಕೆಯಲ್ಲಿದೆ. ಅದು ಪುರಾತನ ಗ್ರೀಕರ ಹೀಲಿಯೋ ಸೆಲೆನಿಸ್ ಕ್ರೋನೋಸ್ ಆಗಿರಬಹುದು, ಲ್ಯಾಟಿನ್ನರ ಸೋಲಿಸ್ ಲೂನೆ ಸ್ಯಾಟರ್ನಿ ಆಗಿರಬಹುದು, ಸ್ಯಾಕ್ಸನ್ನರ ಸನ್ಸ್ ಡೇ ಮೂನ್ಸ್ ಡೇ ಸ್ಯಾಟಸ್ ಡೇ ಆಗಿರಬಹುದು, ಎಲ್ಲವೂ ಒಂದೇ ಕ್ರಮ. ಹಾಗಾದರೆ ಈ ಸರಣಿಯನ್ನು ಬಳಸಿರುವ ಪ್ರಪಂಚದ ಎಲ್ಲ ನಾಗರಿಕತೆಗಳು ಮೂರ್ಖವಾಗಿದ್ದು ಅನಿಸ್ಬಿಡುತ್ತೆಯೇ? ಅನಿಸಲ್ಲ, ಅದು ಹೋಗಲಿ. ನಾವು ಸೇರಿದಂತೆ ಈ ಬುದ್ಧಿವಂತ ಯುಗದಲ್ಲೂ ಕೂಡ ಜಗತ್ತಿನಾದ್ಯಂತ ಇಂದಿಗೂ ಅದೇ ಸರಣಿಯನ್ನೇ ಒಪ್ಪಿ ಆಧುನಿಕ ಕ್ಯಾಲೆಂಡರ್ಗಳ ಮೂಲಕವೂ ಪ್ರತಿದಿನವೂ ನಾವು ಬಳಸ್ತಾನೇ ಇದ್ದೀವಿ. ಇದಕ್ಕೇನು ಅನ್ಕೋಬೇಕು? ವಾರಗಳ ಪರಿಕಲ್ಪನೆ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಸರಿಸುಮಾರು ಒಂದೇ ವೇದಿಕೆಯ ಮೇಲೆ ಕಟ್ಟಲ್ಪಟ್ಟೆ ಅಂತ ಇದೆ. ಇದು ಪುರಾತನ ಕಾಲದಲ್ಲೇ ಜಗತ್ತಿನ ಆದಿ ನಾಗರಿಕತೆಗಳ ನಡುವೆ ಹರಡಿರಬಹುದಾದ ಕಾಲಗಣನಾತ್ಮಕ ಜಾಲ ಅಂದರೆ ಒಂದು ನೆಟ್ವರ್ಕ್. ಇದೊಂದು ಉದಾಹರಣೆ ಹೇಗೆ ಇದು ಸುಸಂಬದ್ಧ ಅಥವಾ ಅಸಂಬದ್ಧ ಅನ್ನೋದು. ಇನ್ನೊಂದು, ಮಹಾಭಾರತದ ಮೂಲಕ ನಮಗೆ ಒಂದು ಅದೊಂದು ಮಹಾಭಾರತ ರಾಮಾಯಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಒಂದು ಕಾಲ ನಿರ್ಣಯ ಹೇಗಿತ್ತು ಅನ್ನೋದನ್ನು ಕೆಲವು ಕೋಷ್ಟಕದಿಂದ ತಿಳ್ಕೊಳ್ಳೋಣ. ಮಹಾಭಾರತ ಮೂಲ ಕಾಲಘಟಕ, ಅದು ಮೂಲ ಕಾಲಘಟಕ ಅಂದರೆ ಒಂದು ನಿಮೇಷ ಅಂತ. 15 ಒಂದು ಕಾಷ್ಟ, 30 ಒಂದು ಕಲ, 30.1 ಕಲ ಒಂದು ಮುಹೂರ್ತ. ಇದನ್ನು ಹಿಂದೆಯೇ ಒಂದು ಸಂಚಿಕೆಯಲ್ಲಿ ಕೆಲವು ವಿಚಾರ ಹೇಳಿದೆ. ಆದರೆ ಇಲ್ಲಿ ಮಹಾಭಾರತದಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ತಿರ್ಗಾ ಅವೇ ಕೋಷ್ಟಕ ರಿಪೀಟ್ ಆಗ್ತಾ ಇದೆ. 30 ಅಂದರೆ ಒಂದು ಅಹೋರಾತ್ರ, 30 ಒಂದು ಮಾಸ, 12 2 ಆಯನ, 2 ದಕ್ಷಿಣಾಯನ ಉತ್ತರಾಯಣ ಅಂತ ಬರ್ತೀವಲ್ಲ, ಈಗ ಉತ್ತರಾಯಣಪ್ಪನ ಕಾಲ ಅಂದರೆ ಸಂಕ್ರಾಂತಿ, ಹಾಗೆ 2 ಆಯನ ಈಸ್ ಇಕ್ವಲ್ ಟು 1 ಸಂವತ್ಸರ. ಇನ್ನು ವಿಷ್ಣು ರಹಸ್ಯದ ಕೋಷ್ಟಕ, ಮೂಲ ಕಾಲಘಟಕ ಈಸ್ ಇಕ್ವಲ್ ಟು 1 ಕ್ಷಣ, 5 ಕ್ಷಣ 1 ತ್ರುಟಿ,
ಐವತ್ತು ತ್ರಟಿ ಒಂದು ಲವ, ಎರಡು ಲವ ಒಂದು ನಿಮೇಶ, ಎರಡು ನಿಮೇಶ ಒಂದು ಮಾತ್ರ, ಎರಡು ಮಾತ್ರ ಒಂದು ಗುರು. ಇಲ್ಲಿ ನಿಮೇಶ ಅಂದರೆ ನಾವು ಲಲಿತಾಶಾಸ್ತ್ರದಲ್ಲಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭವನಾವಲಿಹಿ ಅಂತ ನಾಮ ಬರುತ್ತೆ, ಅವೆಲ್ಲ ಆ ಕಾಲಗಣನೆ. ಎರಡು ನಿಮೇಶ ಒಂದು ಮಾತ್ರ, ಎರಡು ಮಾತ್ರ ಒಂದು ಗುರು, ಹತ್ತು ಗುರು ಒಂದು ಪ್ರಾಣ, ಆರು ಪ್ರಾಣ ಒಂದು ಫಲ, ಅರುವತ್ತು ಫಲ ಒಂದು ಗಳಿಗೆ, ಅರುವತ್ತಾರು ಗಳಿಗೆ ಒಂದು ದಿನ. ಹರಿಕಥಾ ಅಮೃತ ಸಾರದ ಫಲಕ ಒಂದು ಮೂಲ ಘಟಕ ಇಸಿಕೊಟ್ಟು ಒಂದು ಶ್ವಾಸ ಅಂದರೆ ಒಂದು ಉಸಿರಾಟ. ಒಂದು ಉಸಿರಾಟ ನಾಲ್ಕು ಸೆಕೆಂಡ್ಗಳಂತೆ 360 ಶ್ವಾಸ ಅಂದರೆ ನಾವು ಉಸಿರು ಬಿಡೋದು. ಒಂದು ಗಳಿಗೆ 900 ಶ್ವಾಸ ಒಂದು ತಾಸು, 2700 ಶ್ವಾಸ ಒಂದು ಯಾಮ, 5400 ಶ್ವಾಸ ಒಂದು ಯಾಮ, 8100 ಶ್ವಾಸ ಒಂದು ಯಾಮ, 10800 ಶ್ವಾಸ ಒಂದು ಹಗಲು, 21600 ಶ್ವಾಸ ಒಂದು ದಿವಸ. ಅಂದರೆ ನಾವು ದಿವಸಕ್ಕೆ ಒಂದು ದಿವಸಕ್ಕೆ ಸರಿಯಾಗಿ ಆರೋಗ್ಯವಂತರಾಗಿರೋರು 21600 ಸಲ, 2 1 3 6 9 ನೋಡಿ, ಆ ರೀತಿ ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹೀಗೆ ಇನ್ನು ಒಂದು ಹಲವಾರು ವಿಚಾರಗಳನ್ನು ನಾನು ಹಂಚ್ಕೊಳ್ತೀನಿ. ಇದರಲ್ಲಿ ತಿಥಿಗಳ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ. ಸಹಜವಾಗಿ ತಿಥಿ ಅನ್ನೋದು ಸೌರ ದಿನಕ್ಕಿಂತ ಸ್ವಲ್ಪ ಚಿಕ್ಕದು. ಕ್ರಾಂತಿ ವೃತ್ತದಲ್ಲಿ ಸೂರ್ಯ ಚಂದ್ರರ ಅಂತರವು 12 ಅಂಶ ಡಿಗ್ರಿಯಷ್ಟು ಹೆಚ್ಚುವ ಅವಧಿಗೆ ತಿಥಿ ಅಂತ ಹೆಸರು. 30 ತಿಥಿಗಳಲ್ಲಿ 15 ಶುಕ್ಲಪಕ್ಷವು, ಉಳಿದ 15 ಕೃಷ್ಣಪಕ್ಷವು. ಹೀಗಾಗಿ ಎರಡೂ ಪಕ್ಷಗಳ ತಿಥಿಗಳಿಗೂ ಪ್ರತಿಪತ್ ಅಂದರೆ ಪಾಡ್ಯ, ದ್ವಿತೀಯ ಬಿದಿಗೆ, ತೃತೀಯ ತದಿಗೆ, ಚೌತಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪಂಚದಶಿ ಎಂಬ ಸಂಖ್ಯಾ ನಿರ್ದೇಶಿತ ಹೆಸರುಗಳಿವೆ. ಶುಕ್ಲಪಕ್ಷದ ತಿಥಿಗಳನ್ನು ಶುದ್ಧ ತಿಥಿಗಳು ಎಂದು, ಕೃಷ್ಣಪಕ್ಷದ ತಿಥಿಗಳನ್ನು ಬಹುಳ ತಿಥಿಗಳು ಎಂದು ಪ್ರತ್ಯೇಕವಾಗಿ ಗುರುತಿಸಲಾಗುತ್ತದೆ. ಅದಕ್ಕೆ ನಾವು ಕೆಲವರು ಉಪಯೋಗಿಸಿದಾಗ ಓ ಇದು ಶುಕ್ಲಪಕ್ಷ ಬಹುಳ ಮಾಸ ಅಂತಲೇ ಹೇಳ್ತೀವಿ. ಅದು ಯಾಕೆ ಆ ಪದಗಳು ಬಂದವು ಅನ್ನೋದಕ್ಕೆ ಈಗ ಅರ್ಥ ಆಗುತ್ತೆ. ಶುಕ್ಲಾಂತ್ಯದ ಪಂಚದಶಿಗೆ ಪೂರ್ಣಿಮಾ ಹುಣ್ಣಿಮೆ ಅಂತಲೂ, ಕೃಷ್ಣಾಂತ್ಯದ ಪಂಚದಶಿಗೆ ಅಮಾವಾಸ್ಯೆ ಎಂದು ಪ್ರತ್ಯೇಕ ಹೆಸರುಗಳೇ ಇರೋದರಿಂದ ಪಂಚದಶಿ ಎಂಬ ಹೆಸರು ಜನಸಾಮಾನ್ಯರ ಬಳಕೆಯಲ್ಲಿ ಈಗ ಉಳಿದಿಲ್ಲ. ನಾವೀಗ ಲಲಿತಾ ತ್ರಿಶತಿಯನ್ನು ಪಂಚದಶಿ ಅಂತ ಕರಿತೀವಿ, ಅದು ಗೊತ್ತಿದೆ. ಇನ್ನು ಸೌರ ದಿನಗಳು, ಒಂದು ಸೂರ್ಯೋದಯದಿಂದ ಇನ್ನೊಂದು ಸೂರ್ಯೋದಯದ ನಡುವಿನ ಅವಧಿಗೆ ಒಂದು ಸೌರ ದಿನ ಅಂತ ಹೆಸರು. ಸಾವನ ದಿನವೆಂದು ಇದೆ, ಆದರೆ ಸಾವಮಾನ ವರ್ಷ ಇಡಾವತ್ಸರಕ್ಕೆ 365 ದಿನಗಳಾದರೆ ಸೌರಮಾನ ಸಂವತ್ಸರಕ್ಕೆ 361.25. ಸರಿಯಾಗಿ ಹೇಳಬೇಕಾದರೆ ಅದು ಪಾಯಿಂಟ್ ಲೆಕ್ಕಾಚಾರನೂ ಹೇಳ್ತಾರೆ, 365.2422 ದಿನಗಳು. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ, ಇನ್ನೇ ಪಂಚಾಂಗದಲ್ಲಿ ಹಾಕಿರ್ತಾರೆ ಸೂರ್ಯಾಸ್ತಮಯ ಸೂರ್ಯೋದಯ ಎಷ್ಟೊತ್ತಿಗೆ ಅಂತ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹಗಲು ಎಂದು, ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ರಾತ್ರಿ ಎಂದು ಸೌರ ದಿನವನ್ನು ಎರಡು ಬಾಗಿ ಮಾಡಿ ಅದರಿಂದಲೇ ಸೌರ ದಿನಕ್ಕೆ ಅಹೋರಾತ್ರ ಎಂದು ಹೆಸರು. ಹಗಲು ಮತ್ತು ರಾತ್ರಿಗಳು ಸೇರುವ ಸಮಯವೇ ಸಂಧ್ಯಾ, ಸಂಧ್ಯಾಕಾಲ ಅಂತೀವಲ್ಲ ಅದು ಸಂಧ್ಯೆ. ಸೂರ್ಯನ ಆಯನ ಚಲನೆಯ ಕಾರಣ ಹಗಲು ಮತ್ತು ರಾತ್ರಿಗಳ ಅವಧಿಯಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಇರ್ತವೆ. ದಿನವನ್ನು 6 ಯಾಮ ಅಂದರೆ 60 ಮುಹೂರ್ತ, 12 ನಾಡಿಕ ಇತ್ಯಾದಿಯಾಗಿ ವಿಭಾಗಿಸಿರುವುದನ್ನು ಈ ಹಿಂದೆ ನೋಡಿರುವ ನಾವು ಈ ಕೋಷ್ಟಕದ ಅದಕ್ಕೆ ಅದನ್ನ ಹೇಳಿದ ನಾಡಿಕ ಅಂದರೆ ಏನು ಒಂದು ಸತಿ ನೋಡ್ಕೊಂಬಂದ್ರೆ ಒಂಥರ ಈ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ಗೆ ಇವೆಲ್ಲ ಹೇಗಿದೆ ಅಂತ ಒಂದು ಕುತೂಹಲವಾದಂಥ ವಿಚಾರಗಳಿದು. ಇನ್ನು ಋತುಗಳು, ಒಂದು ಸೌರ ವರ್ಷದ ಅವಧಿಯಲ್ಲಿ ಸೂರ್ಯನು ಕಾಂತಿ ವೃತ್ತದಲ್ಲಿ ಸುತ್ತುವಾಗ ಭೂಮಿಯ ಮೇಲೆ ಬಿಸಿಲು ಬೀಳುವ ಕೋನದ ಬದಲಾವಣೆಯ ಪರಿಣಾಮ ಆಗಿ ಭೂಮಿಯಲ್ಲಿ ಬಿಸಿಲು ಮಳೆ ಮತ್ತು ಚಳಿಗಳಂತಹ ಪ್ರಾಕೃತಿಕ ಬದಲಾವಣೆಗಳು ಆಗುತ್ತಿರುತ್ತವೆ. ಈ ಅನುಭವದಿಂದ ವೇದಕಾಲಕ್ಕಾಗಲೇ ಸಂವತ್ಸರವನ್ನು ಬೇಸಿಗೆ ಮಳೆಗಾಲ ಮತ್ತು ಚಳಿಗಾಲ ಎಂಬ ಪ್ರಧಾನ ವಿಭಾಗಗಳನ್ನಾಗಿ ಮಾಡಲಾಗಿತ್ತು. ಕಾಲವೆಂಬ ಚಕ್ರಕ್ಕೆ 3 ನಾಭಿಗಳಿವೆ. ಸಾಂಕೇತಿಕ ಉಪಮಾನವು ಹುಟ್ಟಿತು. ಈ ಪ್ರಧಾನ ಹಂತದಲ್ಲಿ ಗಿಡಗಳು ಚಿಗುರುವ ಕಾಲ, ಬಿಸಿಲು ತಾಪ ಅತಿಯಾಗುವ ಕಾಲ, ಮಳೆಯಾಗುವ ಕಾಲ, ಪ್ರಕೃತಿಯು ಜಲ
ಫಲಭರಿತವಾಗಿರುವ ಕಾಲ, ಹಿಮವು ಬೀಳುವ ಕಾಲ, ಚಳಿಯು ಹೆಚ್ಚುವ ಕಾಲ ಇತ್ಯಾದಿ ವೈವಿಧ್ಯಮಯವಾದಂಥ ಉಪವಿಭಾಗಗಳಿವೆ ಎಂಬುದು ಅನುಭವಕ್ಕೆ ಬರುತ್ತಾ ವರ್ಷಗಳಲ್ಲಿ ಮೂರು ಹಂತಗಳ ಬದಲು ಆರು ಹಂತಗಳಾದವು. ಋತುಗಳು ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟವು. ಪ್ರಾಕೃತಿಕ ಲಕ್ಷಣಗಳನ್ನೇ ಆಧರಿಸಿ ಋತುಗಳಿಗೆ ವಸಂತ, ಗ್ರೀಷ್ಮ, ಶರತ್, ಹೇಮಂತ, ಶಿಶಿರ ಈ ಹೆಸರುಗಳನ್ನು ಇಟ್ಟರು. ಆರು ಋತುಗಳಿಗೆ ಹನ್ನೆರಡು ಮಾಸಗಳನ್ನು ಹಂಚಿದಾಗ ಎರಡು ಮಾಸಗಳಿಗೆ ಒಂದು ಋತು ಎಂಬ, ಹಾಗೂ ಆಯನದ ಅವಧಿಯಲ್ಲಿ ಮೂರು ಋತುಗಳು ಅಡಕ ಆಗಿರೋದ್ರಿಂದ ಮೂರು ಋತುಗಳಿಗೆ ಒಂದು ಆಯನ ಎಂಬ ಲೆಕ್ಕದಲ್ಲಿ ಋತುಗಳೂ ಸಹ ಕಾಲಾಂಗಗಳಾಗಿ ಬಳಕೆಗೆ ಬಂದವು. ಋತುಗಳ ಆವರ್ತವನ್ನು ಸಮರ್ಥವಾಗಿ ಗಣಿಸುವುದೇ ವಾರ್ಷಿಕ ಕಾಲಗಣನೆಯ ಪ್ರಮುಖ ಉದ್ದೇಶ ಎಂಬುದು ಇಲ್ಲಿ ಗಮನಾರ್ಹ. ಸಂವತ್ಸರಕ್ಕೆ ವರ್ಷ ಎಂಬ ಹೆಸರು ಬಂದಿರುವುದೇ ಈ ವರ್ಷ ಋತುವಿನ ಕಾರಣದಿಂದ. ಅಂತೆಯೇ ಶರದ್ ಋತುವು ಸಹ ಅದನ್ನೇ ಜೀವೇಮ ಶರದಶ್ವತಂ ಪಶ್ಯೇಮ ಶರದಶ್ವತಂ ಒಂದು ಶೃಣಿಯಾಮ ಶರದೃಶಂ ಅಂತಾಗಿ ವರ್ಷಗಳದ ಪ್ರತೀಕದಂತೆ ಬಳಕೆಗೊಂಡಿದೆ. ಇಷ್ಟು ನಮ್ಮ 532ನೇ ಮಹಾಸಂಚಿಕೆಯಲ್ಲಿ ಇದು ಕಾಲಗಳು, ಋತುಗಳು, ಸೌರ ದಿನಗಳು, ತಿಥಿಗಳು ಇವುಗಳನ್ನೆಲ್ಲ ಒಂದು ಭಾಳ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಕು ಅಂತ ಕೆಲವರಿಗೆ ಅದನ್ನೆಲ್ಲ ಹೇಳಿ ಇದ್ದಿದ್ದರಿಂದ ಈ ಸಂಚಿಕೆಗಳಲ್ಲಿ ಈ 532ನೇ ಮಹಾಸಂಚಿಕೆ ವಿಸ್ತಾರವಾಗಿದೆ. ಇನ್ನಷ್ಟು ವಿಚಾರಗಳನ್ನು ಮುಂದಿನ 533ನೇ ಸಂಚಿಕೆಯಲ್ಲಿ ನಾವು ತಿಳಿಸುವ ಪ್ರಯತ್ನ ನಮ್ಮ ಈ ಶಿವಶಕ್ತಿ ಕಲಾ ಕೇಂದ್ರದಿಂದ ಆಗುತ್ತೆ. ಅಲ್ಲಿವರೆಗೆ ಇವೆಲ್ಲ ಸ್ವಲ್ಪ ಎಲ್ಲ ಅರ್ಥಮೆಟಿಕ್ಕು ಆಮೇಲೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದು ಅಂದರೆ ಕಾಲಮಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ತೆಗೆದುಕೊಂಡು ನಾವು ಟೈಮ್ ಈಸ್ ಮನಿ, ಟೈಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೀವಲ್ಲ, ಈಗ ನಮಗೆ ಬೇರೆ ರೀತಿ ಬಂದುಬಿಟ್ಟಿದೆ. ಎಲ್ಲ ನ್ಯಾನೋ ಸೆಕೆಂಡ್ಗಳು, ಸೈಂಟಿಫಿಕ್ ವಾಚಸ್ಸು ಎಲ್ಲ ಬಂದುಬಿಟ್ಟಿದೆ. ಆದರೆ ನಮ್ಮ ಹಿಂದಿನವರು ಯಾಕೆ ನಾನೇ ಕಂಡಾಗೆ ನಮಗೆಲ್ಲ ಒಂದು ಏನು ಒಂದು ಇನ್ಸೆಂಟಿವ್ ಹೇಳ್ತಿದ್ರು, ನೀನು ಈ ಸತಿ ಫಸ್ಟ್ ಕ್ಲಾಸ್ ಬಂತು ಅಂದರೆ ನಿನಗೊಂದು ವಾಚ್ ತೆಕ್ಕೊಡ್ತೀವಿ ಅಂತ ಹೇಳೋರು. ಈಗ ವಾಚ್ಗಳು ತಗೊಳ್ಳೋದೇನು, ವಾಚ್ಗಳು ಬೇಕೇ ಇರೋಲ್ಲ, ಅಥವಾ ತೂಕದ ಲೆಕ್ಕದಲ್ಲಿ ವಾಚ ಸಿಗುತ್ತೆ ಇಷ್ಟಿಷ್ಟು ಡಜನ್ಗೆ ಇಷ್ಟು ಅಂತ. ಆಗ ಈಗೆಲ್ಲ ಯೂಸ್ ಆ್ಯಂಡ್ ಥ್ರೋ ವಾಚ್ಗಳು ಬಂದುಬಿಟ್ಟಿವೆ ಎಲ್ಲ ಸೈಂಟಿಫಿಕ್ ಇದರಲ್ಲಿ ಮುಂದುವರೆದು. ಒಂದು ವಾಚ್ ಅನ್ನೋದಾಗ ನಮಗೆ ದೊಡ್ಡ ಮನೆಗಳಲ್ಲಿ ಗಡಿಯಾರಗಳೇ ಇರ್ತಿರಲಿಲ್ಲ. ಯಾವುದಾದ್ರು ಒಂದು ಬೀದಿಲಿ ಒಂದು ಏರಿಯಾದಲ್ಲಿ ಒಂದು ಗಡಿಯಾರ ಎಷ್ಟು ಗಂಟೆ ನೋಡ್ಕೊಂಬ ಅಂತ ಹೇಳೋರು. ಇದು ನಾವು ಕಂಡಿರ್ತಕ್ಕಂಥದ್ದು. ಈಗ ಆಧುನಿಕ ಒಂದು ಈ ಕಾಲದಲ್ಲಿ ಪ್ರತಿಯೊಂದು ಕೂಡ ಒಂದು ಸೈಂಟಿಫಿಕ್ ಏಜ್ ಆಗಿಬಿಟ್ಟು ವೈಜ್ಞಾನಿಕ ಭಾಳ ಒಳ್ಳೆಯದೇ. ಆದರೆ ಹಿಂದೆ ಹೇಗಿತ್ತು ಅಂತ ನಾವು ಚಾರಿತ್ರಿಕವಾಗಿ ಕಾಲವನ್ನು ಹೇಗೆ ಗಣನೆ ಮಾಡ್ತಿದ್ರು ಎಂಬುದಕ್ಕೆ ಇಷ್ಟೊಂದು ವಿಚಾರನ ತಿಳಿಸ್ಕೊಂಡು ಬರಬೇಕು. ಚರಿತ್ರೆಯೇ ಬಹಳ ಮುಖ್ಯ. ನಾವು ಈಗಿದ್ದೀವಿ ಅಂದ್ಬಿಟ್ಟು ನಾವು ಮುಂದೆ ಇನ್ನೊಂದು ವರ್ಷ ಆದಮೇಲೆ ನಾವು ಬೇರೆ ಆಗಿಬಿಡ್ತೀವಿ. ಹಾಗಂತ ನಾವು ತಿಳ್ಕೊಳ್ಳದೇ ಇರೋಕ್ಕಾಗಲ್ಲ. ಆವಾಗ ವಿದ್ಯಮಾನಗಳು ಹೇಗಿತ್ತು, ಇಲ್ಲಿ ವಿದ್ಯಮಾನ ಅನ್ನೋದು ಒಂದು ಮಾನ ಅಂದರೆ ಅಳತೆ ಹೇಗಿರ್ತಿತ್ತು ಅನ್ನೋದು. ಹೀಗಾಗಿ ಒಂದು ಸೈಂಟಿಫಿಕ್ಕಾಗಿ ಅವ್ರ ಕಾಲದಲ್ಲಿ ಅದೇ ಸೈಂಟಿಫಿಕ್ಕು ಈ ಮಾಪನಗಳು ಅನ್ನೋದನ್ನು ತಿಳಿಸೋದಕ್ಕೆ ಈ ಒಂದು ಸಂಚಿಕೆಗಳನ್ನು ಮುಗಿಸಲಾಗಿಟ್ಟಿದ್ದೇನೆ. ಮತ್ತು 533ನೇ ವಿಭಾಗದಲ್ಲಿ ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಮಸ್ಕಾರ.